ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಬ್ಯಾಕ್ ಟು ಬ್ಯಾಕ್ ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ವಾರ ಆಲ್ರೆಡಿ ಎರಡು ಐ ಪಿ ಒಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಮೂರನೇ ಕಂಪನಿ ಡಿಫ್ಯೂಷನ್ ಇಂಜಿನಿಯರ್ಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಈ ವಿಡಿಯೋನಲ್ಲಿ ಡಿಫ್ಯೂಷನ್ ಇಂಜಿನಿಯರ್ಸ್ ಲಿಮಿಟೆಡ್ನ ಕಂಪ್ಲೀಟ್ ಬಿಸ್ನೆಸ್ ಮಾಡೆಲನ್ನು ಅರ್ಥ ಮಾಡ್ಕೊಳ್ಳೋಣ. ಯಾವ ಒಂದು ಫಿನಾನ್ಷಿಯಲ್ಸ್ನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದ್ದಾರೆ, ಯಾವ ವ್ಯಾಲ್ಯೂಷನ್ನಲ್ಲಿ ಐ ಪಿ ಒನ ತರ್ತಿದ್ದಾರೆ, ಹಾಗೆ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಐ ಪಿ ಒನಲ್ಲಿ ನಾವು ಅಪ್ಲೈ ಮಾಡ್ಬೋದಾ, ಅದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಡಿಫ್ಯೂಷನ್ ಇಂಜಿನಿಯರ್ಸ್ 1982 ಪ್ರಾರಂಭವಾದಂಥ ಕಂಪನಿ. ಇವರು ಮೇಜರ್ ಆಗಿ ವೆಲ್ಡಿಂಗ್ ಕನ್ಸ್ಯೂಮೇಬಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಅದರ ಜೊತೆಯಲ್ಲಿ ವಿಯರ್ ಪ್ಲೇಟ್ಸ್, ವಿಯರ್ ಪಾರ್ಟ್ಸ್, ಹೆವಿ ಮೆಷಿನರಿಗಳನ್ನು ಕೂಡ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇವರು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನು ದೊಡ್ಡ ದೊಡ್ಡ ಓ ಇ ಎಮ್ಸ್ಗಳಿಗೆ ಸಪ್ಲೈ ಮಾಡ್ತಾರೆ. ಹಾಗೆಯೇ ಕೆಲವೊಂದಿಷ್ಟು ಇಂಡಸ್ಟ್ರಿಗಳಿಗೆ ಕೂಡ ಇವರ ಪ್ರಾಡಕ್ಟ್ಸ್ಗಳ ಸಪ್ಲೈ ಆಗುತ್ತೆ. ಇದರ ಜೊತೆಯಲ್ಲಿ ವಿಯರ್ ಪ್ರೊಟೆಕ್ಷನ್ ಪೌಡರ್ಸ್, ವೆಲ್ಡಿಂಗ್ ಕಟಿಂಗ್ ಮೆಷಿನ್ಸ್ಗಳನ್ನು ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಇದೆ. 4 ಯೂನಿಟ್ಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಮೊದಲನೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ವೆಲ್ಡಿಂಗ್ ಎಲೆಕ್ಟ್ರೋಡ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 2nd ಯೂನಿಟ್ನಲ್ಲಿ ಫ್ಲಕ್ಸ್ ಕಾಲ್ಡ್ ವೈರ್ಸ್, ವಿಯರ್ ಪ್ಲೇಟ್ಸ್, ವಿಯರ್ ಪ್ಯಾಡ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 3nd ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಕರೋಷನ್ ಮತ್ತು ಅಬ್ರೇಷನನ್ನು ರೆಸಿಸ್ಟ್ ಮಾಡುವಂಥ ಕೋಟಿಂಗ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಓವರ್ಆಲ್ ಒಂದು ವೆಲ್ಡಿಂಗ್ ಸೊಲ್ಯೂಷನನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಎಂಡ್ ಟು ಎಂಡ್ ವೆಲ್ಡಿಂಗ್ ಸೊಲ್ಯೂಷನ್ಸನ್ನು ಕಂಪನಿ ಪ್ರೊವೈಡ್ ಮಾಡ್ತಾರೆ. ಸೊ 2024 ಫೆಬ್ರವರಿ ವೇಳೆಗೆ ಕಂಪನಿಯಲ್ಲಿ 130 ಕ್ವಾಲಿಫೈಡ್ ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಿದ್ದಾರೆ. ಪ್ರಾಡಕ್ಟ್ ವೈಸ್ ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ರೆವೆನ್ಯೂ ಮಿಕ್ಸನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಎಲ್ಲ ಕ್ಯಾಟಗರಿಗಳಿಂದ ಸೇಮ್ ಅಮೌಂಟ್ ಆಫ್ ರೆವೆನ್ಯೂ ಜನರೇಟ್ ಆಗ್ತಿರೋದು ಕಾಣಿಸ್ತಿದೆ. ಈ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮಾರ್ಕೆಟ್ ವೈಸ್ ರೆವೆನ್ಯೂಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಹೆಚ್ಚಾಗಿ ರೆವೆನ್ಯೂಸನ್ನು ಡೊಮೆಸ್ಟಿಕ್ ಮಾರ್ಕೆಟ್ನಲ್ಲಿ, ಅಂದರೆ ಭಾರತದಲ್ಲಿನೂ ಇವರು ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಾರೆ, ಅದರಿಂದ ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಹಾಗೆ ಪ್ರಾಡಕ್ಟ್ಸ್ಗಳನ್ನು ಬೇರೆ ದೇಶಗಳಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ, ಬಟ್ ಅದರಿಂದ ಲಿಮಿಟೆಡ್ ಅಮೌಂಟ್ ಆಫ್ ರೆವೆನ್ಯೂನ ಕಂಪನಿ ಜನರೇಟ್ ಮಾಡ್ತಿದ್ದಾರೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ ಐ ಪಿ ಒ 26 ಶುಕ್ರವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. 30 ಈ ಒಂದು ಐ ಪಿ ಒನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. 10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 159 ಲೋವರ್ ಪ್ರೈಸ್ ಬ್ಯಾಂಡ್, 168 ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 88 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ 1 ಲಾಟ್ಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. 1 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 14,784 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರೀಟೇಲ್ ಕ್ಯಾಟಗರಿಯಲ್ಲಿ 13 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ 1,92,192 ರೂಪಾಯಿ ಬೇಕಾಗುತ್ತೆ. ಹೆಚ್ಚನೇ ಕ್ಯಾಟಗರಿಯಲ್ಲಿ ಕೂಡ ನೀವು ನಿಮ್ಮ ಬ್ರೋಕರೇಜ್ನ ಮೂಲಕನೇ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ 500,000 ಅಮೌಂಟ್ಗೆ ನೀವು ಯು ಪಿ ಐ ಮೂಲಕ ಟ್ರಾನ್ಸಾಕ್ಷನ್ ಅನ್ನು ಮಾಡ್ಬೋದಾಗುತ್ತೆ. 1 ಅಲಾಟ್ಮೆಂಟ್ ಬರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ನಿಮ್ಮ ಬ್ಯಾಂಕಲ್ಲಿ ಬ್ಲಾಕ್ ಆದಂಥ ಫಂಡ್ 3 ರಿಲೀಸ್ ಆಗುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ 3 ಕ್ರೆಡಿಟ್ ಆಗುತ್ತೆ. ಐ ಪಿ ಒ ಲಿಸ್ಟಿಂಗ್ ಡೇಟ್ 4 ಆಗಿದೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ ಫಿನಾನ್ಷಿಯಲ್ ಇನ್ಫಾರ್ಮೇಷನನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ರೆವೆನ್ಯೂಸ್ ಮತ್ತು ಅಸೆಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. 2023 ಫಿನಾನ್ಷಿಯಲ್ ಇಯರ್ನಲ್ಲಿ 48 ಕೋಟಿಯಷ್ಟು ಡೆಟ್ ಇತ್ತು, ಅದನ್ನು 2024 ಕಂಪನಿ ಕಡಿಮೆ ಮಾಡಿಕೊಂಡಿದ್ದಾರೆ. ಓವರ್ಆಲ್ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಂದು ಸಣ್ಣ ಸೈಜ್ನ ಕಂಪನಿ ಆಗಿರುತ್ತೆ. ಸೊ ಆದ್ದರಿಂದ ನಮಗೆ ಪ್ರಾಫಿಟ್ಸ್ 30 ಅರೌಂಡಲ್ಲಿ ಮಾತ್ರ ಕಾಣಿಸುತ್ತೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ ಐ ಪಿ ಒ ಇಶ್ಯೂ ಸೈಜ್ 158 158 ಕೂಡ ಫ್ರೆಶ್ ಇಶ್ಯೂ ಆಗಿರುತ್ತೆ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಅಥವಾ ಪ್ರಮೋಟರ್ಸ್ ಯಾವುದೇ ರೀತಿಯಲ್ಲಿ ಶೇರ್ಸ್ಗಳನ್ನು ಸೆಲ್ ಮಾಡ್ತಿಲ್ಲ, ಇದು ಒಂದು ಪಾಸಿಟಿವ್ ಸೈನ್ ಆಗಿರುತ್ತೆ. 158 ಕೋಟಿಯನ್ನು ಕೂಡ ಕಂಪನಿ ತಮ್ಮ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋತಾರೆ. ಸೊ ಅದಕ್ಕೆ ಕಂಪನಿ ಪ್ಲಾನ್ ಅನ್ನು ಕೂಡ ಹೊಂದಿದ್ದಾರೆ. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳ ಎಕ್ಸ್ಪೆಂಡಿಚರ್ ಅನ್ನು ಮೇಂಟೈನ್ ಮಾಡೋದಕ್ಕೆ ಐ ಪಿ ಒನ ತರ್ತಿದ್ದಾರೆ. ಹಾಗೆ ನಾಗ್ಪುರ್ನಲ್ಲಿ ಇನ್ನೊಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸೆಟಪ್ ಮಾಡುವಂಥ ಪ್ಲಾನ್ಗಳು ಕೂಡ ಇದೆ. ಹಾಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಗೆ ಬೇಕಾದಂಥ ಫಂಡಿಂಗು ಕೂಡ ಈ ಒಂದು ಐ ಪಿ ಒ ಅಮೌಂಟನ್ನು ಅವರು ಬಳಸ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. ಎನ್ ಐ ಎ ಕ್ಯಾಟಗರಿಯಲ್ಲಿ 15% ಆಫರನ್ನು ಮಾಡ್ತಿದ್ದಾರೆ. ರೀಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇರುತ್ತೆ. ಐ ಪಿ ಒ ಇಶ್ಯೂ ಸೈಜ್ ತುಂಬಾ ಚಿಕ್ಕದಿದೆ. ಸೊ ಕೇವಲ 150 ಕೋಟಿಯ ಐ ಪಿ ಒ ಆಗಿರೋದ್ರಿಂದ ಬಹಳಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ, ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆ ಇರುತ್ತೆ. ಐ ಪಿ ಒ ಅಲಾಟ್ಮೆಂಟ್ಗೆ ಒಂದೇ ದಾರಿ, ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ಸ್, ಮಲ್ಟಿಪಲ್ ಪ್ಯಾನ್ ನಂಬರ್ಸ್ನಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಆಗ ಲಕ್ಕಿದ್ರೆ ಯಾವುದಾದ್ರೂ ಒಂದು ಅಕೌಂಟ್ನಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಗ್ಬೋದು. ಸಣ್ಣ ಸೈಜ್ನ ಐ ಪಿ ಒಗಳಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಓವರ್ಆಲ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ 45% ಇದ್ದರೆ ಎಲ್ಲರೂ ಕೂಡ ಅಪ್ಲಿಕೇಶನ್ಸನ್ನು ಹಾಕ್ತಿರ್ತಾರೆ, ಆದ್ದರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ.
ಸೇಮ್ ಕೇಸ್ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಕೂಡ ಆಗುತ್ತೆ. ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಈಗ ಪ್ರೊಪೋರ್ಷನಾಲಿಟಿ ಬೇಸಿಸ್ ಮೇಲೆ ಯಾವುದೇ ರೀತಿಯ ಅಲಾಟ್ಮೆಂಟ್ ಆಗ್ತಿಲ್ಲ, ಎಲ್ಲ ಲಾಟ್ರಿ ಬೇಸಿಸ್ ಮೇಲೆ ಅಲಾಟ್ಮೆಂಟ್ ಆಗ್ತಿರೋದು. ಆದ್ದರಿಂದ ನೀವು ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ್ರೂ ಕೂಡ ಲಕ್ ಬೇಸಿಸ್ ಮೇಲೇ ಅಲಾಟ್ಮೆಂಟ್ ಸಿಗುತ್ತೆ. ಹಾಗೆ ಮಿನಿಮಮ್ 14 ಲಾಟ್ಗೇನು ನೀವು ಅಪ್ಲೈ ಮಾಡ್ತೀರಾ, ಟೋಟಲ್ ನಿಮಗೆ ಅಲಾಟ್ಮೆಂಟ್ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಸಿಕ್ಕಿದ್ರೆ ಆ 14 ಲಾಟ್ಗಳು ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಮುಂಚೆ ಅಟ್ಲೀಸ್ಟ್ 1 ಲಾಟ್ ಒಬ್ಬರಿಗೆ ಅಲಾಟ್ ಆಗೇ ಆಗುತ್ತೆ ಅನ್ನುವಂಥ ಗ್ಯಾರಂಟಿ ಇತ್ತು. ಬಟ್ ಈಗ ಎಚ್ ಎನ್ ಐ ಕ್ಯಾಟಗರಿಯಲ್ಲಿ ಆ ರೀತಿಯ ಅಲಾಟ್ಮೆಂಟ್ ಇಲ್ಲ. ಸೆಬಿ ಯೂನಿಫಾರ್ಮಿಟಿಯನ್ನು ತರೋದಕ್ಕೋಸ್ಕರ ಈ ಒಂದು ರೂಲನ್ನು 2023 ಜುಲೈನಲ್ಲಿ ತಂದಿದ್ದಾರೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ 168 ಅಪ್ಪರ್ ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 628 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ. ಅರ್ನಿಂಗ್ ಪರ್ ಶೇರ್ ಸ್ಟ್ರಾಂಗ್ ಆಗಿದೆ, 11 ರೂಪಾಯಿಯ ಅರ್ನಿಂಗ್ ಪರ್ ಶೇರ್ ನೋಡೋದಕ್ಕೆ ಸಿಗುತ್ತೆ. 15-16 ಪಿಇಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇಂಡಸ್ಟ್ರಿ ಪಿಇ ಅಂದರೆ ಇವರ ಕಾಂಪಿಟೇಟರ್ಸ್ಗಳ ಆವರೇಜ್ ಪಿಇ 33 ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ROE ROCE ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. 20% ಅರೌಂಡಲ್ಲಿ ROCE ROE ನೋಡೋದಕ್ಕೆ ಸಿಗ್ತದೆ. 15% ಮೇಲೆ ROE ROCE ಇದ್ದರೆ ಅದು ಒಳ್ಳೆ ಒಂದು ರಿಟರ್ನ್ ಆಗಿರುತ್ತೆ. ಹಾಗೆ ಒಳ್ಳೆ ಒಂದು ಡೆಟ್ ಟು ಈಕ್ವಿಟಿ ರೇಷಿಯೋನ ಮೇಂಟೈನ್ ಮಾಡ್ತಿದ್ದಾರೆ. 0.2% ಡೆಟ್ ಟು ಈಕ್ವಿಟಿ ರೇಷಿಯೋ ಕಾಣಿಸ್ತಿದೆ. ರೀಸೆಂಟಾಗಿ ಸ್ವಲ್ಪ ಸಾಲವನ್ನು ಕಡಿಮೆ ಕೂಡ ಮಾಡ್ಕೊಂಡಿದ್ದಾರೆ. ಓವರ್ಆಲ್ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಆಗಿ ಕನ್ಸಿಡರ್ ಆಗುತ್ತೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ ಐ ಪಿ ಒ ಪೀರ್ ಕಂಪ್ಯಾರಿಸನ್ ಅನ್ನು ಮಾಡಿದಾಗ, ಅಂದರೆ ಇವರ ಕಾಂಪಿಟೇಟರ್ಸ್ಗಳನ್ನು ಚೆಕ್ ಮಾಡಿದಾಗ, ಅಡೋರ್ ವೆಲ್ಡಿಂಗ್ ಲಿಮಿಟೆಡ್ AIA ಇಂಜಿನಿಯರಿಂಗ್ ಲಿಮಿಟೆಡ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಈ ಕಂಪನಿಗಳು 30-35 ಪಿಇಯಲ್ಲಿ ಟ್ರೇಡ್ ಆಗ್ತದೆ. ಈ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಡಿಫ್ಯೂಷನ್ ಇಂಜಿನಿಯರ್ಸ್ ಒಳ್ಳೆ ಒಂದು ವ್ಯಾಲ್ಯೂಯೇಷನಲ್ಲಿ ಐ ಪಿ ಒನ ತರ್ತಿದ್ದಾರೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದ್ದರೆ 25-26 ಪಿಇಯಲ್ಲಿ ಮಾರ್ಕೆಟ್ನಲ್ಲಿ ಡಿಫ್ಯೂಷನ್ ಇಂಜಿನಿಯರ್ಸ್ ಲಿಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಡಿಫ್ಯೂಷನ್ ಇಂಜಿನಿಯರ್ಸ್ನ ಐ ಪಿ ಒ ರಿಜಿಸ್ಟರ್ ಬಿಗ್ ಶೇರ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ಅಬ್ಸರ್ವ್ ಮಾಡಿದಾಗ, ಇವತ್ತಿನ ದಿನ 77 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 168 ರೂಪಾಯಿ ಪ್ರೈಸ್ ಬ್ಯಾಂಡನ್ನು ಕಂಪನಿ ಸೆಟ್ ಮಾಡಿದ್ದಾರೆ. ಸೊ ಓವರ್ಆಲ್ 45% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಕೊನೆ ದಿನದವರೆಗೂ ಇಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸಣ್ಣ ಸೈಜ್ನ ಕಂಪನಿ ಆಗಿರುತ್ತೆ, ಮುಂದಿನ ದಿನಗಳಲ್ಲಿ ಗ್ರೋತ್ನ ಪಾಸಿಬಿಲಿಟೀಸ್ ಕೂಡ ಇದೆ. ಬಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಏನಿದೆ ನಾಗ್ಪುರ್ನಲ್ಲಿ ಸಿಚುವೇಟ್ ಆಗ್ತದೆ. ಹಾಗೆ ಮಹಾರಾಷ್ಟ್ರನಲ್ಲೇ ಹೆಚ್ಚಿನ ಒಂದು ಬಿಸ್ನೆಸ್ಸನ್ನು ಕಂಪನಿ ಮಾಡ್ತಿದ್ದಾರೆ. ಬಿಸ್ನೆಸ್ಸನ್ನು ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಪ್ರಾಫಿಟ್ಸ್ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗಬೇಕು, ಇಲ್ಲ ಅಂದರೆ ವ್ಯಾಲ್ಯೂಯೇಷನ್ ಸಸ್ಟೈನ್ ಆಗೋದಿಲ್ಲ. ಅದ್ರ ಬಗ್ಗೆ ಕಂಪನಿ ಗಮನವನ್ನು ಕೊಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಈ ಒಂದು ಐ ಪಿ ಒನ ಕನ್ಸಿಡರ್ ಮಾಡ್ಕೋಬೋದು. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಸಿಗುತ್ತೆ, ಕಂಪನಿ ಯಾವ ರೀತಿಯ ಎಕ್ಸ್ಪ್ಯಾನ್ಷನ್ ಅನ್ನು ಪ್ಲಾನ್ ಮಾಡ್ತಾರೆ, ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಬಟ್ ಸದ್ಯಕ್ಕೆ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಮಾತ್ರ ಈ ಒಂದು ಐ ಪಿ ಒನ ನೀವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಡಿಫ್ಯೂಷನ್ ಇಂಜಿನಿಯರ್ಸ್ ಐ ಪಿ ಒ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಐ ಪಿ ಒ ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.